2023 ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರೌಡಿಗಳ ರಾಜಕೀಯ ಪ್ರವೇಶದ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ರೌಡಿ ಶೀಟರ್ ಸೈಲೆಂಟ್ ಸುನಿಲ ಮತ್ತು ಬೆತ್ತನಗೆರೆ ಶಂಕರನ ಸ್ಪರ್ಧೆ ಬಗ್ಗೆ ವಿವಾದಗಳಿದ್ದಿದ್ದು ಇಷ್ಟಾದರೂ ಚುನಾವಣೆ ಅಖಾಡಕ್ಕೆ ಸೈಲೆಂಟ್ ಸುನಿಲ ಎಂಟ್ರಿ ಕೊಡೋದು ಪಕ್ಕಾ ಎನ್ನಲಾಗ್ತಾ ಇದೆ. ರೌಡಿ ಶೀಟರ್ ಸೈಲೆಂಟ್ ಸುನಿಲನ ಸ್ಪರ್ಧೆ ಖಚಿತ. ಚಾಮರಾಜ ಪೀಠದಿಂದ ಸೈಲೆಂಟ್ ಸುನಿಲ್ ಸ್ಪರ್ಧೆ. ಈ ಬಾರಿಯ ಚುನಾವಣೆಯಲ್ಲಿ ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಸ್ಪರ್ಧೆ ಮಾಡುವ ವಿಚಾರ ವಿವಾದ ಹುಟ್ಟು ಹಾಕಿತ್ತು. ಚಾಮರಾಜ ಪೀಠದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಂತ ಗುಲ್ಲೆದ್ದಿತ್ತು. ಇದರ ಬಗ್ಗೆ ರಾಷ್ಟ್ರೀಯ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷದ ನಾಯಕರು ಕೂಡ ಸೈಲೆಂಟ್ ಸುನಿಲ್ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ? ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಪರ್ಧೆ ಬಗ್ಗೆ ಪರ ವಿರೋಧದ ಮಾತುಗಳನ್ನು ಆಡಿದ್ರು. ಸಾಕಷ್ಟು ವಿರೋಧ ಸಹ ಎದ್ದಿದ್ವು. ಇಷ್ಟೆಲ್ಲದರ ಮಧ್ಯೆಯೂ ರೌಡಿ ಶೀಟರ್ ಸೈಲೆಂಟ್ ಸುನಿಲ್ ಈ ಬಾರಿ ಸ್ಪರ್ಧೆ ಮಾಡೋದು ಖಚಿತ ಎನ್ನಲಾಗ್ತಿದೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸೈಲೆಂಟ್ ಸುನಿಲ್ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಶಾಸಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಬಿಜೆಪಿಯಿಂದ ರೌಡಿ ಶೀಟರ್ ಸೈಲೆಂಟ್ ಸುನಿಲ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಬಿಜೆಪಿಯಿಂದ ಸ್ಪರ್ಧೆ ಮಾಡಬೇಕೆಂದು ಸೈಲೆಂಟ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಬಿಜೆಪಿ ನಾಯಕರ ಜೊತೆಗೆ ಸೈಲೆಂಟ್ ಸುನಿಲ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯಲ್ಲೂ ಚಾಮರಾಜಪೇಟೆ ಕ್ಷೇತ್ರದ ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳಾಗ್ತಿದೆ. ಹೇಳಿ ಕೇಳಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಭದ್ರಕೋಟೆ. ಒಂದ್ ವೇಳೆ ಜಮೀರ್ ಅವರನ್ನ ಎದುರಿಸಬೇಕಾದ್ರೆ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇರೋರು ಬೇಕು. ಜೊತೆಗೆ ಚಾಮರಾಜಪೇಟೆ ಕ್ಷೇತ್ರ ರೌಡಿಗಳು ವಾಸವಿದ್ದಂತ ಸ್ಥಳ. ಹೀಗಾಗಿ ರೌಡಿ ಶೀಟರ್ ಇದ್ರೆ ಏನೇನು ಸಮಸ್ಯೆ ಇಲ್ಲ ಎಂಬ ಚರ್ಚೆಗಳಾಗ್ತಿವೆ. ಆದ್ರೆ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿ ರೌಡಿಗೆ ಮಣೆ ಹಾಕಿ ಡ್ಯಾಮೇಜ್ ಮಾಡ್ಕೊಳ್ಳಲ್ಲ ಎಂಬ ಮಾತುಗಳು ಸಹ ಕೇಳಿ ಬರ್ತಿವೆ. ಒಂದ್ ವೇಳೆ ಬಿಜೆಪಿ ಮಣೆ ಹಾಕ್ಲಿಲ್ಲ ಅಂದ್ರೂ ಸೈಲೆಂಟ್ ಸುನಿಲ್ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಬೆತ್ತನಗಿರಿ ಶಂಕರನ ವಿರುದ್ಧ ಮತ್ತೊಂದು ಪ್ರಕರಣ. ಬೆತ್ತನಗಿರಿ ಶಂಕರನ ವಿರುದ್ಧ ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ದಾಖಲಾಗಿದೆ. ನವೆಂಬರ್ 30ರಂದು ಶಂಕರನ ವಿರುದ್ಧ ಸುಲಿಗೆ ಹಾಗೂ ಬೆದರಿಕೆ ಕೇಸ್ ರಿಜಿಸ್ಟರ್ ಆದರೂ ವಿಚಾರಣೆಗೂ ಕರೆಸಿಲ್ಲ ಅಂತ ಆರೋಪ ಕೇಳಿಬಂದಿದೆ. ಜಮೀನು ವಿಚಾರವಾಗಿ ಶಂಕರನ ವಿರುದ್ಧ ಸುಲಿಗೆ ಮತ್ತು ಬೆದರಿಕೆ ಆರೋಪ ಕೇಳಿಬಂದಿದೆ. ಬೆಂಗಳೂರು ನಿವಾಸಿ ಕೃಷ್ಣಂ ರಾಜು 2006ರಲ್ಲಿ ಕದೀರಿ ಜಾಗವನ್ನ ಖರೀದಿ ಮಾಡಿದ್ದ. ನಗದು ಮತ್ತು ಚೆಕ್ ಮೂಲಕ 5 ಲಕ್ಷಕ್ಕೆ ಕ್ರಯ ಮಾಡಲಾಗಿತ್ತು. ಆದ್ರೆ ಇದಕ್ಕೆ 2014ರಲ್ಲಿ ನಾರಾಯಣ ಸ್ವಾಮಿ ಮಗ ಅರುಣ್ ಕುಮಾರ್ ಖ್ಯಾತಿ ತೆಗೆದಿದ್ದ. ಪಿಟಿಸಿಎಲ್ ಕಾಯ್ದೆಯಂತೆ ಮಾರಾಟಕ್ಕೆ ಸರ್ಕಾರದ ಅನುಮತಿ ಬೇಕು. ಅನುಮತಿ ಬೇಕು ಅಂತ ಬೆತ್ತನಗೆರೆ ಶಂಕರನನ್ನ ಅರುಣ್ ಕರೆಸಿದ್ದ. ಜಮೀನು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸಿಕೊಡ್ತೇನೆ ಎಂದಿದ್ದಾನೆ. ಆದ್ರೆ ಶಂಕರನ ಮಾತಿಗೆ ಕೃಷ್ಣಂ ರಾಜು ಅವರು ಒಪ್ಪಿರಲಿಲ್ಲ. ಆಗ ರಿಜಿಸ್ಟರ್ ಆಗ್ಬೇಕು ಅಂದ್ರೆ 15 ಲಕ್ಷ ಹಣ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದ. ಹಣ ಕೊಡದೇ ಇದ್ದಲ್ಲಿ ತೊಂದರೆ ನೀಡುವುದಾಗಿಯೂ ಧಮಕಿ ಹಾಕಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಶಂಕರನ ವಿರುದ್ಧ ಐಪಿಸಿ ಸೆಕ್ಷನ್ 420, 384, 506 ಮತ್ತು ಐಪಿಸಿ ಸೆಕ್ಷನ್ 34ರ ಅಡಿ ಪ್ರಕರಣ ದಾಖಲಾಗಿತ್ತು. ನವೆಂಬರ್ 30ರಂದು ಪ್ರಕರಣ ದಾಖಲಾದರೂ ಕನಿಷ್ಠ ಪಕ್ಷ ಬೆತ್ತನಗಿರಿ ಶಂಕರನನ್ನ ವಿಚಾರಣೆಗೂ ಕರೆಸಿಲ್ಲ ಅಂತ ಆರೋಪಿಸಲಾಗಿದೆ. ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಹಿಂದೇಟು ಹಾಕ್ತಿದ್ದಾರಾ ಎಂಬ ಪ್ರಶ್ನೆ ಎತ್ತಿದೆ. ಮಧುಸೂದನ್ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್, ಬೆಂಗಳೂರು. News first.